ಬಗ್ಗೆ ಅಲ್ಲ ಸ್ವಲ್ಪ ಓಕೆ. ಭೂಪೇಂದ್ರ ರೆಡ್ಡಿ ಅವರಿಗೆ ನನ್ನ ರೆಸ್ಪಾನ್ಸ್ ಕೇಳ್ತೇನೆ. ಅತ್ಯಂತ ಗಂಭೀರವಾಗಿ ಉಪಚುನಾವಣೆಗಳನ್ನು ನಡೆದಾಗ ಈ ರೀತಿಯ ಊಹಾಪೋಹ ಕೆಲಸ ಹೇಳೋದು ಎಲ್ಲ ಬರ್ತದೆ. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಮೈತ್ರಿ ಸರ್ಕಾರ ಮಾತನಾಡೋದಕ್ಕೆ ನಮ್ಮ ರಾಷ್ಟ್ರಾಧ್ಯಕ್ಷರು ಅಥವಾ ದೇವೇಗೌಡರು, ಕುಮಾರಸ್ವಾಮಿ, ಸಿದ್ದರಾಮಯ್ಯ ಇವರು ಮಾತ್ರ ಅರ್ಹರಾಗಿರ್ತಕ್ಕಂಥ, ಅವ್ರ ಬಿಟ್ಟು ಯಾರೇ ಏನೇ ಮಾತಾಡಿದ್ರು ಸಹಿತ ಅದು ಅವರ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವು ಅನಿಸಿಕೆ ಅಥವಾ ಅವರ ಫ್ರಸ್ಟ್ರೇಷನ್ ಇರ್ಬೋದು. ಆದರೆ ಒಂದು ಮಾತು ನಿಮಗೆ ಸ್ಪಷ್ಟ, ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಕರ್ನಾಟಕದೊಳಗೆ ಮೈತ್ರಿ ಸರ್ಕಾರ ಮಾಡಿಕೊಂಡು ಮುಂದುವರಿಬೇಕಾದದ್ದು. ಇದು ಇವತ್ತಿನ ರಾಜಕಾರಣದಲ್ಲಿ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥ ಸೆಕ್ಯುಲರ್ ಪಾರ್ಟಿಗಳು ಕೂಡಿಕೊಂಡು ಇವತ್ತೆಲ್ಲ ಕಮ್ಯುನಲ್ ಪಾರ್ಟಿಗಳನ್ನ ಹೊರಗಿಡಬೇಕಾಗಿರ್ತಕ್ಕಂಥ, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಜೆ ಡಿ ಎಸ್ ಕೂಡೇ ಇರ್ತದೆ. ಎಷ್ಟು ಸಾಧ್ಯವೋ ಅಷ್ಟು ದಿವಸ ಇದು ಉತ್ತಮ ಕೆಲಸ ಮಾಡ್ತದೆ. 5 ವರ್ಷ ಕೂಡಿ ಕೆಲಸ ಮಾಡುವಂಥ ಆ ರಿಸಾಲ್ವ್, ಆ ನಿರ್ಣಯ ಏನು ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಜೆ ಡಿ ಎಸ್ ಹೈಕಮಾಂಡ್ ಮಾಡಿದೆ, ಅದರಿಂದ 5 ವರ್ಷ ಕೆಲಸ. ಸರ್, ಈಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರೇ ಅಧ್ಯಕ್ಷರೇ ಅಪಸ್ವರ ಅಂತ ಬಗ್ಗೆ ಮಾತನಾಡಿ ಪದೇ ಪದೇ ಹೇಳ್ತಾ ಇದ್ದಾರೆ ಅವ್ರನ್ನ ಚೇಲಾಗಳು ಅನ್ನೋದಕ್ಕೆ ನಮ್ಮ ಆ ರೀತಿ ಯಾವುದೇ ಹೇಳ್ತೀರಿ ಪ್ರತಿಕ್ರಿಯೆಗಳು ಸರ್ ನಿಮ್ ಬಗ್ಗೆ ರಾಜ್ಯದ ರಾಜಕಾರಣಕ್ಕೆ ಹಿತಕಾರಿಯಾಗಿರ್ತಕ್ಕಂಥ ಅವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರಕ್ಕೆ ಮಾರಕವಾಗಬಹುದಾಗಿರ್ತಕ್ಕಂಥ ಮಾತು, ಅಂತ ಮಾತುಗಳು ಯಾರಿಂದ ಬರಬಾರದು. ಈಗ ಸರ್ ನೀವು ಸಚಿವರಾಗಿದ್ರಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಏನು ಕೆಲಸನೇ ಮಾಡಿಲ್ಲ ಅಂತಲ್ಲ ನೀವು ನೋಡ್ರಿ, ಅವರವರ ಭಾವಕ್ಕೆ ಅವರವರ ತೆರನಾಗಿ ಕಾಂಗ್ರೆಸ್ ಏನ್ ಕೆಲಸ ಮಾಡ್ತು, ಸಿದ್ದರಾಮಯ್ಯ ಏನ್ ಕೆಲಸ ಮಾಡಿದ್ರು, ಎಚ್ ಕೆ ಪಾಟೀಲ್ ಏನ್ ಕೆಲಸ ಮಾಡಿದ್ರು, ಇವೆಲ್ಲ ತೆರೆದಿಟ್ಟ ಪುಸ್ತಕ ಇದೆ. ಅದು ಎಚ್ ವಿಶ್ವನಾಥ್ ಅವ್ರಿಗೆ ಗೊತ್ತಿಲ್ವಾ? ಅದು ತಾವು ಹೇಳಿದ್ರಲ್ಲ, ಇದ್ರ ಮೂಲಕ ಅವ್ರಿಗೂ ಗೊತ್ತಾಗುತ್ತೆ. ಮೀಟಿಂಗ್ ಏನಾಯ್ತು ಇವತ್ತು ಸಿಎಂ ಜೊತೆ ಮಾತನಾಡಿದ್ರಲ್ಲ ಒಳಗಡೆ ಚುನಾವಣೆ ಸಿಎಂ ಅವ್ರ ಜೊತೆ ಮಾತನಾಡಿದ್ವಿ. ಏನ್ ನಮ್ಮ ಕುಂದಗೋಳ ಮತಕ್ಷೇತ್ರದ ಏನೊಂದು ರಾಜಕೀಯ ಬೆಳವಣಿಗೆ ಅದ್ರ ಬಗ್ಗೆ ಮಾತನಾಡಿದ್ವಿ. ನಾನು ಅವ್ರಿಗೆ ಉತ್ತರ ಕರ್ನಾಟಕದ ಕೆಲವು ವಿಚಾರಗಳನ್ನ ವಿಷಯಗಳನ್ನ ಪ್ರಸ್ತಾಪ ಮಾಡಿದೆ. ಅಭಿವೃದ್ಧಿಯ ಕೆಲಸಗಳ ಬಗ್ಗೆನೂ ನಾವು ಹೆಚ್ಚು ಫೋಕಸ್ ಕೊಡಬೇಕು ಅನ್ನೋ ಮಾತಕ್ಕೆ ಸಿಎಂ ಅವರು ಪ್ರಚಾರ ಹೋಗ್ತಾರೆ. ಈಗ 5 ಗಂಟೆಗೆ ತುಂಬ